ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ ಆದ ಡಿಸೈನ್ ಹೇಳ್ಕೊಡ್ತೀನಿ. ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ, ತುಂಬ ಸಿಂಪಲ್ ಇದೆ. ಇದಕ್ಕೆ ಮೆಟೀರಿಯಲ್ಸ್ ಈ ಥರ ಬೀಟ್ ತೊಗೊಂಡಿದ್ದೀನಿ ರೌಂಡ್. ಇದು ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು 11 ನಂಬರ್ ಕ್ರೋಷಾ ತೊಗೊಂಡಿದ್ದೀನಿ. ಆಮೇಲೆ ಮೆಟಲ್ ಬೀಡ್ಸ್ ಬೇಕಾಗುತ್ತೆ ನೋಡಿ, ಈ ಥರದ ಮೆಟಲ್ ಬೀಡ್ಸ್ ನೋಡಿ. ಸ್ಟಾರ್ಟಿಂಗು 2 ಚೈನ್ ಹಾಕ್ಕೊಂಡು 6 ಕಂಬ ಮಾಡಿದ್ದೀನಿ. ಮತ್ತು ಒಂದು ಬೀಡ್ ತೊಗೊಂಡು ಒಂದು ಬೀಡ್ ಲಾಕ್ ಮಾಡಿ ಮತ್ತು 6 ಕಂಬ ಹಾಕಿದ್ದೀನಿ ನೋಡಿ. ಇಲ್ಲಿ ಹೇಳ್ಕೊಡ್ತೀನಿ, ಈಗ 2 ಚೈನ್ ಹಾಕಿ 6 ಕಂಬ ಹಾಕ್ಕೊಂಡಿರ್ತೀರ. 6 ಕಂಬ ಆದಮೇಲೆ ಈ ಥರದ್ದು ಒಂದು ಬೀಡ್ ತಗೊಳ್ಳಿ. ಇದರೊಳಗೆ ಸ್ಲೈಡ್ ಮಾಡ್ಕೊಳ್ಳಿ ಮತ್ತು ಲಾಕ್ ಮಾಡ್ಕೊಳ್ಳಿ. ಕ್ರೋಷೆ ಮೇಲೆ ದಾರ ಹಾಕ್ಕೊಂಡು ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು 6 ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಷೆಟ್ ಅಂತೀವಲ್ಲ ಅದು ನೋಡಿ. ಈ ಥರ ದಾರ ತಗೋಬೇಕು. ಈ ಥರ ತೊಗೊಂಡ್ಮೇಲೆ 3 ಬರುತ್ತೆ, ಅದರಲ್ಲಿ 2ರಲ್ಲಿ 1 ಮಾಡಿ ತಿರ್ಗಾನು 2ರಲ್ಲಿ 1 ಮಾಡಿ. ಈ ಥರ 6 ಕಂಬ ಹಾಕ್ಕೋಬೇಕಾಗತ್ತೆ. ನಾನು ಇದು ಜಸ್ಟ್ ಇದು ವೇಸ್ಟ್ ಕ್ಲಾತ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಆಮೇಲೆ ಸೀರೆಗೆ ಹಾಕೋಬೋದು. ನೋಡಿ ಈ ಥರ ಬರುತ್ತೆ. ಸೆಕೆಂಡ್ ಲೈನು ಹೇಳ್ಕೊಡ್ತೀನಿ. ಇಲ್ಲಿ ಕಟ್ ಮಾಡಿ ಇದನ್ನು ಎಂಡ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಎಂಡ್ ಮಾಡ್ಕೊಳ್ಳಿ. ಸೆಕೆಂಡ್ ಕಲರ್ ತಗೊಳ್ಳೋಣ. ಸೆಕೆಂಡ್ ಕಲರು ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಒಂದು ಗಂಟು ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಲಾಕ್ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಸ್ಟ್ 4 ಚೈನ್ ಹಾಕ್ಕೊಳ್ಳಿ, 3 ಕಡಿಮೆ ಆಗ್ತಾ ಇದೆ. 4 ಚೈನ್ ಹಾಕ್ಕೊಂಡು ಈ ಬೀಡ್ ಹತ್ರ ಕಂಬ ಬರುತ್ತಲ್ಲ ಆ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 4 ಬೀಡ್ ತಗೊಳ್ಳಿ. ಈ ಥರ 4 ಬೀಡ್ ತಗೊಂಡು ಒಂದೊಂದೇ ಒಂದು ಸ್ಲೈಡ್ ಮಾಡಿರಿ ಮತ್ತು ಬೀಡ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಒಂದು ಸ್ಲೈಡ್ ಮಾಡ್ಕೋಬೇಕು, ಒಂದು ಬೀಡ್ ಲಾಕ್ ಮತ್ತು ಒಂದು ಸ್ಲೈಡು ಒಂದು ಬೀಡ್ ಲಾಕು ನೋಡ್ರಿ. ನಿಮ್ಗೆ ಒಂದೇ ಸರಿ 4 ಬಿಡಕ್ಕೆ ಹಿಂಗೆ ಕಷ್ಟ ಆಯಿತು ಅಂದರೆ ಒಂದೊಂದೇ ತಗೊಂಡು ಒಂದೊಂದೇ ಲಾಕ್ ಮಾಡ್ತಾ ಹೋಗ್ಬೋದು. ಈ ಥರ 4 ಮಣಿ ತಗೊಂಡು ಒಂಚೂರು ಗ್ಯಾಪ್ ಆಯಿತು, ಲೂಸಾಗಿ ಹಾಕಿದ್ರೆ ಗ್ಯಾಪ್ ಆಗುತ್ತೆ. ಈ ಥರ ಒಂದೊಂದೇ ತಗೊಳ್ಳಿ. ಒಂದು ಹಾಕ್ಕೊಂಡ್ಮೇಲೆ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಳ್ಳೋದು, ಒಂದು ಲಾಕ್ ಮಾಡ್ಕೊಡೋದು. ಈ ಥರ 4 ಆದಮೇಲೆ ಇಲ್ಲಿ ಫಸ್ಟ್ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ.
ಮತ್ತೆ ಎರಡು ಚೈನ್ ಹಾಕ್ಕೊಂಡು ನೋಡಿ ಈ ಥರ ಲಾಕ್ ಮಾಡಿದ್ಮೇಲೆ ಎರಡು ಚೈನ್ ಹಾಕ್ಕೊಳ್ಳಿ. ಮತ್ತೆ ಇಲ್ಲಿ ಸೆಂಟರ್ಗೆ ಬನ್ನಿ, ಆರು ಕಂಬದಲ್ಲಿ ಸೆಂಟರ್ಗೆ ಬಂದು ಮತ್ತೆ ಹಿಂಗೆ ಕ್ರೋಷೆ ಮೇಲೆ ದಾರ ತಗೊಂಡು ನೋಡಿ, ಈ ಬೀಡ್ ದಾರ ಇರುತ್ತಲ್ಲ ಬೀಡ್ ಹಿಂದ್ಗಡೆ, ಆ ದಾರಕ್ಕೆ ನಾಲ್ಕು ಕಂಬ ಹಾಕ್ಕೊಳ್ಳಿ ಟೈಟಾಗಿ. ನಾಲ್ಕು ಅಥವಾ ಐದು ಹಾಕೋಬೋದು, ಅದು ನಿಮ್ಮ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ದೊಡ್ಡ ಬೀಡ್ ಆದರೆ ದಾರ ಜಾಸ್ತಿ ಇರುತ್ತೆ. ಹಿಂದೆ ಮೂರಾಗಿದೆ, ನಾಲ್ಕು ಐದಾದ್ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ ಮಧ್ಯದಲ್ಲಿ, ಕುಚ್ಚಿಗೆ ಮಧ್ಯದಲ್ಲಿ ಹಾಕ್ಕೋಬೋದು. ಮತ್ತೆ ಐದು ಕಂಬ ಹಾಕ್ಕೊಳ್ಳಿ ಹಾಗೆ, ಎರಡು ಮೂರು ಡಬಲ್ ಕ್ರೋಷೆಟ್ಟೆ ಕಂಬ ಅಂದರೆ ಡಬಲ್ ಕ್ರೋಷೆಟ್, ನಾಲ್ಕು ಐದು ಐದು, ಈ ಥರ ಆರ್ಚ್ ಬರುತ್ತೆ, ಈ ಥರ ಮಣಿ ಬರುತ್ತೆ. ತುಂಬ ಸಿಂಪಲ್ ಇದೆ ಡಿಸೈನು, ಮದುವೆ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು. ಇಲ್ಲಿ ಮಧ್ಯಕ್ಕೆ ಬಂದು ಲಾಕ್ ಮಾಡ್ಕೊಳ್ಳಿ. ನಾನು ಐದು ಕಂಬ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ನೀವು ಆರು ಹಾಕ್ಕೊಳ್ಳಿ, ಮಿಸ್ ಆಗಿದೆ. ಆರು ಹಾಕ್ಕೊಂಡು ಸೆಂಟರ್ಗೆ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಫೋರ್ ಬೀಡ್ಸ್ ತಗೊಳ್ಳಿ. ಒಂದು ಬೀಡ್ ತಗೊಂಡು ಒಂದು ಲಾಕ್, ಈ ಥರ ನಾಲ್ಕು ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಲಾಸ್ಟ್ ಕಂಬಕ್ಕೆ ಒಂದು ಲಾಕ್ ಮಾಡ್ಕೋಬೇಕು. ಇದಿಷ್ಟೇ ಇರೋದು ಡಿಸೈನು, ನೀವು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಎರಡು ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಆರು ಹಾಕಿದ್ದೀನಿ ಮಧ್ಯಕ್ಕೆ ಬಂತು, ಇಲ್ಲೂ ಅಷ್ಟೇ ಆರು ಹಾಕ್ಕೋಬೇಕಾಗತ್ತೆ. ಈ ಥರ ಬರುತ್ತೆ ಇದು ಡಿಸೈನು, ಭಾಳ ಚೆನ್ನಾಗಿರುತ್ತೆ. ನೀವು ಇಲ್ಲಿಗೆ ಕುಚ್ಚು ಹಾಕ್ಕೋಬೇಕು, ಮಧ್ಯಕ್ಕೆ ಕುಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಹಾಕಿ ತೋರಿಸ್ತೀನಿ ನಾನು ನೋಡಿ, ಈ ಥರ ಕುಚ್ಚನ್ನ ಹಾಕ್ಕೋಬೇಕಾಗತ್ತೆ. ನಾನು ಇಲ್ಲಿ ಈ ಥರ ಗಮ್ಮಲ್ಲಿ ಶಾರ್ಪ್ ಮಾಡ್ಕೊಂಡಿದ್ದೀನಿ ಎಡ್ಜು. ಇದಕ್ಕೆ ಈ ಥರ ಜರಿ ಥ್ರೆಡ್ ಬರುತ್ತೆ, ಜರಿ ಥ್ರೆಡ್ ತಗೊಂಡು ನಾನು ಈ ಥರ ಇಟ್ಕೊಂಡು ಈ ಥರ ಸುತ್ತೀನಿ. ಒಬ್ಬೊಬ್ಬರ ಅಭ್ಯಾಸ ಒಂದೊಂದು ಥರ ಪ್ರಾಕ್ಟೀಸ್, ಹೇಗಾನೂ ನೀವು ನಿಮಗೆ ಯಾವ್ದು ಈಸಿನೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಹೂವಿನ ಗಂಟು ಥರ ಹಾಕಿಬಿಟ್ಟು ಮೂರು ಸರಿ ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡ್ಕೋತೀನಿ ನಾನು. ನೋಡಿ ಈ ಥರ ಇದೆಲ್ಲ ಗಮ್ಮಲ್ಲಿ ಕೊನೆಗೆ ಅಂಟಿಸ್ಕೋಬೇಕು, ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮೇ ಬಿ ಕಲರ್ ಕಾಂಬಿನೇಷನ್ ಸರಿ ಹೋಗದೆ ಇರ್ಬೋದು, ನೀವು ಸರಿ ಕಲರ್ ತಗೊಂಡು ಟ್ರೈ ಮಾಡಿರಿ, ಭಾಳ ಚೆನ್ನಾಗಿರುತ್ತೆ. ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಇದೆ, ಗ್ರ್ಯಾಂಡ್ ಇದೆ, ಎಲ್ಲರೂ ಮಾಡ್ಬೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ. ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.